ಚರಾಕ್ಷರವಿಲ್ಲದ ವರ್ಗಮೂಲವನ್ನು ಹೊಂದಿರುವಂತಹ ಒಂದು ಸಂಖ್ಯೆಗಳನ್ನು ಬಿಡಿಸುವಂಥದ್ದು ಇಲ್ಲಿ ಯಾವುದೇ ಒಂದು ಚರಾಕ್ಷರ ಇಲ್ಲ ಕೇವಲ ವರ್ಗಮೂಲ ಇದೆ ಸಂಖ್ಯೆಗಳಿದೆ ಇದನ್ನು ಸುಲಭೀಕರಿಸ್ತಕ್ಕಂಥದ್ದು ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಬೈ ರಿಮೂವಿಂಗ್ ಆಲ್ ಫ್ಯಾಕ್ಟರ್ಸ್ ದಟ್ ಆರ್ ದ ಪರ್ಫೆಕ್ಟ್ ಸ್ಕ್ವೇರ್ಸ್ ಫ್ರಮ್ ಇನ್ಸೈಡ್ ದ ರ್ಯಾಡಿಕಲ್ಸ್ ಆ್ಯಂಡ್ ಕಂಬೈನ್ ದ ಟರ್ಮ್ಸ್ ಇದ್ರ ಒಳಗಡೆ ಯಾವ್ದಾದ್ರೂ ಪೂರ್ಣ ವರ್ಗ ಸಂಖ್ಯೆ ಇದ್ರೆ ಅದನ್ನ ಹೊರತೆಗೆದು ಆಮೇಲೆ ಇದನ್ನ ಸುಲಭೀಕರಿಸಿ ಒಂದ್ ವೇಳೆ ಅದನ್ನು ಸುಲಭೀಕರಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಹಾಗೆ ಬರೀರಿ ಅಂತ ಹೇಳಿದಾನೆ ಈಗ ಮೊದಲು ಲೆಕ್ಕವನ್ನು ಬರ್ಕೊಳ್ಳೋಣ ಆನಂತರ ಸುಲಭೀಕರಿಸೋಣ ಇಲ್ಲಿ ನಾಲ್ಕು ಇಂಟು ವರ್ಗ ಮೂಲ ಇಪ್ಪತ್ತು ಇಪ್ಪತ್ತರಲ್ಲಿ ನಾಲ್ಕೈದ ಇಪ್ಪತ್ತು ಅಂದ್ರೆ ಒಂದು ವರ್ಗ ಸಂಖ್ಯೆ ಗುಣಲಬ್ಧ ಇದೆ ನಾಲ್ಕೈದ ಇಪ್ಪತ್ತು ನಲವತ್ತೈದರಲ್ಲೂ ಸಹ ಒಂದು ವರ್ಗ ಸಂಖ್ಯೆ ಗುಣಲಬ್ಧ ಇದೆ ಒಂಬತ್ತೈಲಿ ನಲವತ್ತೈದು ಅದನ್ನ ಮೊದಲು ಬಿಡಿಸ್ಕೊಳ್ಳೋಣ ನಾಲ್ಕು ಇಂಟು ಈ ವರ್ಗಮೂಲ ಇಪ್ಪತ್ತನ್ನು ವರ್ಗಮೂಲ ನಾಲ್ಕು ಇಂಟು ವರ್ಗಮೂಲ ಐದು ಅಂತ ಬರ್ಕೊಳ್ತಾ ಇದ್ದೀನಿ ಮೈನಸ್ ಮೂರು ಇಂಟು ಈ ನಲವತ್ತೈದನ್ನು ವರ್ಗಮೂಲ ಒಂಬತ್ತು ಇಂಟು ವರ್ಗಮೂಲ ಐದು ಅಂತ ಬರ್ಕೊಳ್ತಾ ಇದ್ದೇನೆ ಅದಾದ ಮೇಲೆ ಇಲ್ಲಿ ಛೇದದಲ್ಲಿ ಇರತಕ್ಕಂಥ ವರ್ಗಮೂಲ ಮೂವತ್ತೈದನ್ನು ಹಾಗೆ ಬರಿತಾ ಇದ್ದೀನಿ ನಾಲ್ಕರ ವರ್ಗಮೂಲ ಎರಡು ಒಂಬತ್ತರ ವರ್ಗಮೂಲ ಮೂರು ಅದನ್ನು ಬರೆದಿದ್ದೇನೆ ಇದ್ದೇನೆ ಈ ಗುಣಿಸ್ಕೊಳ್ಳಿ ನಾಲ್ಕೆರಡ್ಲ ಎಂಟು ರೂಟ್ ಐದು ಮೈನಸ್ ಮೂರ್ಮೂರ್ಲಿ ಒಂಬತ್ತು ರೂಟ್ ಐದು ಬಾಗಿಸು ವರ್ಗಮೂಲ ಮೂವತ್ತ ಐದು ವರ್ಗಮೂಲ ಮೂವತ್ತೈದು ಇದೆ ಈಗ ಇದನ್ನು ಸುಲಭೀಕರಿಸೋಣ ಎಂಟರಲ್ಲಿ ಒಂಬತ್ತು ಹೋದರೆ ಮೈನಸ್ ಒಂದು ಅಂದರೆ ಮೈನಸ್ ರೂಟ್ ಐದು ಬೈ ವರ್ಗಮೂಲ ಮೂವತ್ತ ಐದು ಪ್ರತ್ಯೇಕವಾಗಿ ಇರ್ತಕ್ಕಂಥ ವರ್ಗ ಒಂದೇ ವರ್ಗಮೂಲವನ್ನು ಹಾಕೋಣ ಮೈನಸ್ ವರ್ಗಮೂಲ ಐದು ಬೈ ಮೂವತ್ತ ಐದು ಐದು ಒಂದಲ ಐದು ಐದು ಏಳ ಮೂವತ್ತೈದು ಇದನ್ನು ಸುಲಭೀಕರಿಸಿದಾಗ ಮೈನಸ್ ವರ್ಗಮೂಲ ಒಂದು ಭಾಗಿಸು ಏಳು ಬಂತು ನಾಲ್ಕು ರೂಟ್ ಇಪ್ಪತ್ತು ಮೈನಸ್ ಮೂರು ರೂಟ್ ನಲವತ್ತೈದು ಭಾಗಿಸು ರೂಟ್ ಮೂವತ್ತೈದು ಇದನ್ನು ಸುಲಭೀಕರಿಸಿದಾಗ ಬರುವಂತಹ ಪರಿಹಾರ ಏನಪ್ಪ ಅಂದರೆ ಮೈನಸ್ ವರ್ಗಮೂಲ ಒಂದು ಭಾಗಿಸು ಏಳು ಮೈನಸ್ ವರ್ಗಮೂಲ ಒಂದು ಭಾಗಿಸು ಏಳು ಬಂತು ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಈ ಲೆಕ್ಕವನ್ನು ಗಮನಿಸಿ ಫರ್ಫಾರ್ಮ್ ದ ಇಂಡಿಕೇಟೆಡ್ ಆಪರೇಷನ್ ಇಲ್ಲಿ ಇದನ್ನು ಗುಣಿಸಿ ಕರಣಿಗಳನ್ನು ಗುಣಿಸ್ತಾ ಇದ್ದೀವಿ ನಾವು ಇದನ್ನು ಸುಲಭೀಕರಿಸ್ಲಿಕ್ಕಾಗಲಿಲ್ಲ ಅಂದರೆ ಹಾಗೆ ಬರೀರಿ ಅಂತ ಕೇಳಿದ್ದಾನೆ ಈಗ ಮೊದಲನೇದಾಗಿ ಗುಣಿಸ್ಕೊಳ್ಳೋಣ ಮೊದಲನೇ ಪದವನ್ನು ತೆಗೆದುಕೊಳ್ಳೋಣ ವರ್ಗಮೂಲ ಐದರಿಂದ ಎರಡನೇ ಪದ ಪೂರ್ಣವಾಗಿ ಗುಣಿಸ್ಕೊಳ್ಳೋಣ ವರ್ಗಮೂಲ ಐದು ಮೈನಸ್ ವರ್ಗಮೂಲ ಆರು ಪ್ಲಸ್ ವರ್ಗಮೂಲ ಆರರಿಂದ ಎರಡನೇ ಪದದಿಂದ ಸಂಪೂರ್ಣವಾಗಿ ವರ್ಗಮೂಲ ಐದು ಮೈನಸ್ ವರ್ಗಮೂಲ ಆರು ಗುಣಿಸ್ಕೊಳ್ಳುವ ಹಾಗೆ ಬರ್ಕೊಂಡಿದ್ದೇನೆ ಈಗ ಗುಣಿಸ್ಕೊಳ್ತಾ ಇದ್ದೀನಿ ವರ್ಗಮೂಲ ಐದು ಇಂಟು ವರ್ಗಮೂಲ ಮೂಲ ಐದು ವರ್ಗ ಇಪ್ಪತ್ತ ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಆರ್ಲ ಮೂವತ್ತು ಅಂದರೆ ವರ್ಗಮೂಲ ಮೂವತ್ತು ಪ್ಲಸ್ ವರ್ಗಮೂಲ ಆರು ಇಂಟು ವರ್ಗಮೂಲ ಐದು ವರ್ಗಮೂಲ ಮೂವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ವರ್ಗಮೂಲ ಆರ್ ಆರ್ಲಿ ಮೂವತ್ತಾರು ಪ್ಲಸ್ ವರ್ಗಮೂಲ ಮೂವತ್ತು ಮೈನಸ್ ವರ್ಗಮೂಲ ಮೂವತ್ತು ಕ್ಯಾನ್ಸಲ್ ಇನ್ನಿಲ್ಲಿ ನಮಗೆ ಇರ್ತಕ್ಕಂಥದ್ದನ್ನು ಗಮನಿಸಿದ್ರೆ ನಮ್ಗೆ ಐಡಿಯಾ ಬರುತ್ತೆ ಇಪ್ಪತ್ತೈದರ ವರ್ಗ ಮೂಲ ಐದು ಮೂವತ್ತಾರರ ವರ್ಗ ಮೂಲ ಆರು ಅಂದರೆ ಐದು ಮೈನಸ್ ಆರು ಐದು ಮೈನಸ್ ಆರು ಅಂದರೆ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಒಂದು ಬಂತು ಅಂದರೆ ಇದರ ಗುಣಲಬ್ಧ ಮೈನಸ್ ಒಂದು ಆಯಿತು ಈಗ ಇದನ್ನೇ ನಾವು ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಸಹ ಮಾಡ್ಕೊಳ್ಬೋದು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಆರು ಇಂಟು ವರ್ಗಮೂಲ ಐದು ಮೈನಸ್ ವರ್ಗಮೂಲ ಆರು ಎ ಅಂದರೆ ವರ್ಗಮೂಲ ಐದು ಬಿ ಅಂದರೆ ವರ್ಗಮೂಲ ಆರು ಈಗ ಸೂತ್ರವನ್ನು ಇದು ಮಾಡ್ಕೊಳ್ತಾ ಇದಾವೆ ಎ ಸ್ಕ್ವೇರ್ ಅಂದರೆ ವರ್ಗಮೂಲ ಐದು ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ವರ್ಗಮೂಲ ಆರು ಹೋಲ್ ಸ್ಕ್ವೇರ್ ವರ್ಗ ವರ್ಗಮೂಲ ವರ್ಗ ವರ್ಗಮೂಲ ಕ್ಯಾನ್ಸಲ್ ಐದು ಮೈನಸ್ ಆರು ಐದು ಮೈನಸ್ ಆರು ಅಂದರೆ ಮೈನಸ್ ಒಂದು ನೋಡಿ ಎರಡು ಸೇಮ್ ಬಂದಿದೆ ಇದನ್ನು ಬಿಡಿಬಿಡಿಯಾಗಿ ಬರ್ಕೊಂಡು ಗುಣಿಸಿ ಮಾಡ್ತೀವಿ ಇದನ್ನು ಸೂತ್ರವನ್ನು ಉಪಯೋಗಿಸಿ ಮಾಡ್ತೀವಿ ಯಾವುದೇ ವಿಧರಲ್ಲಿ ಬೇಕಾದರೂ ಮಾಡ್ಬೋದು ಇವುಗಳ ಗುಣಲಬ್ಧ ಎಷ್ಟಪ್ಪ ಅಂದರೆ ಮೈನಸ್ ಒಂದು